ರವಿ ಬೆಳಗೆರೆ ನಿಜವಾಗ್ಲೂ ಒಬ್ಬ ಕಾಂಟ್ರೋವರ್ಷಿಯಲ್ ಪರ್ಸನ್ ಹೌದಾ? ಒದ್ದು ಬಿಡ್ತೀನಿ ನಾನು. ನೀರು ಕೊಡ್ರಪ್ಪ ಮಿಸ್ಟರ್ ರವಿ ಬೆಳಗೆರೆ. ಅಸ್ ಎ ಪ್ರೈವೇಟ್ ಟ್ಯೂಷನ್ ಟೀಚರ್ ಡಿಸ್ಟ್ರಿಬ್ಯೂಟಿಂಗ್ ನ್ಯೂಸ್ ಪೇಪರ್ ಮಿಲ್ಕ್ ನಾಲ್ಕು ಎಮ್ಎ ಕಟ್ಟಿ ಅಸ್ ಎ ಬಸ್ ಏಜೆಂಟ್ ಚಲ್ಕರೆ ಚಲ್ಕರೆ ಚಲ್ಕರೆ. ಸರ್ ನಿಮ್ಮ ಫಸ್ಟ್ ಲವ್? ಇದಕ್ಕೆ ಎಮೋಷನಲ್, ಐ ಹ್ಯಾಡ್ ನಾಟ್ ಟಚ್ಡ್ ಹರ್ ಲೈಕ್ ದಿಸ್. ರವಿ ಬೆಳಗೆರೆ ಸರ್ ನಕ್ಸಲ್ ಆಗಿದ್ರ? ವೆನ್ ಐ ಫಸ್ಟ್ ಟಚ್ಡ್ ದಿ ಗನ್ ಐ ವಾಸ್ 18 ಇಯರ್ ಓಲ್ಡ್. ನಿಮ್ ಕೈ ಮೇಲೆ ಒಂದು ಟ್ಯಾಟೂ ಇದೆ ಸರ್, ಹಸಿರು ನೆರಿಗೆ ಲಂಗದ ಹುಡುಗಿ ಅಂಡ್ ಮೀ. ಯಾಕೆ ಎರಡು ನಿಮ್ಮ ಮದುವೆ ಆದ್ರಿ? ಐ ಆಮ್ ರೆಡಿ ಟು ಮ್ಯಾರಿ ದಿ ಥರ್ಡ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮಿರರ್ ಕನ್ನಡ ಅರ್ಪಿಸುವ ದ ಅನ್ಟೋಲ್ಡ್ ಸ್ಟೋರಿ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಪತ್ರಕರ್ತ, ಖ್ಯಾತ ಬರಹಗಾರ, ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ. ರವಿ ಬೆಳಗೆರೆ ಸರ್ ಬಗ್ಗೆ ನಿಮ್ಗೆಲ್ರಿಗೂ ಸಾಕಷ್ಟು ಕುತೂಹಲಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ನಿಮ್ಮೆಲ್ಲ ಕುತೂಹಲಗಳಿಗೆ ಪ್ರಶ್ನೆಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನು ಇವತ್ತು ನಾನು ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಶೋ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ ನಮಸ್ತೆ. ಮೂರು ಸಲ ಯಾಕೆ ಮಾಡಿದೆ ಅಂದ್ರೆ ನೀವು ಮೂರು ಜನ ಆಯ್ತೀರಿ. ಮೊದಲಿಗೆ ನಿಮ್ಮ ಜೀವನದ ಬಗ್ಗೆ ಅಂದರೆ ನಿಮ್ಮ ಲೈಫ್ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡೋಣ ಸರ್. ರವಿ ಬೆಳಗೆರೆ ಅಂದ ತಕ್ಷಣ ಇವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ತಾರೆ, ಎಲ್ಲದರಲ್ಲೂ ಕಾಂಟ್ರವರ್ಸಿ ಮಾಡ್ತಾರೆ ಅಂತ ಮಾತನಾಡ್ಕೊಳ್ತಾರೆ. ರವಿ ಬೆಳಗೆರೆ ನಿಜವಾಗ್ಲೂ ಒಬ್ಬ ಕಾಂಟ್ರವರ್ಷಿಯಲ್ ಪರ್ಸನ್ ಹೌದಾ? ಕಾಂಟ್ರವರ್ಷಿಯಲ್ ಅನ್ನೋಕೆ ಸಿ ಐ ಐ ಟೆಲ್ ಯು ಒನ್ ಥಿಂಗ್, ನನಗೆ ಯಾವುದು ಸರಿ ಅನಿಸಲ್ಲ. ಐ ರೇಕ್ ಅಪ್ ದಿ ಮಾರ್ಕ್. ಈಗ ನೀನು ಕೂತಿರೋದು ನಾಟ್ ಗುಡ್ ಅಂತ ಅನಿಸ್ ನಾಟ್ ಗುಡ್ ಅಂತಲೇ ಹೇಳ್ತೀನಿ ನಾನು. ಓ ಏನು ಚೆನ್ನಾಗಿ ಕೂತಿದ್ದೀಯ ಅಂತ ಹೇಳಲ್ಲ. ದಟ್ಸ್ ನಾಟ್ ಕಾಂಟ್ರವರ್ಸಿ. ಟೆಲ್ಲಿಂಗ್ ದ ಟ್ರೂತ್ ಈಸ್ ನಾಟ್ ಕಾಂಟ್ರವರ್ಸಿ. ಹಾಗೆ ಸತ್ಯ ಹೇಳಿದಾಗೆಲ್ಲ ಗಲಾಟೆ ಮಾಡಿದರೆ ದೇ ಹ್ಯಾವ್ ಟ್ರೈ ಟು ಸ್ನಬ್ ಮೀ, ಇಟ್ಸ್ ದೇ. ಬಟ್ ಕಾಂಟ್ರವರ್ಸಿ ಬೇಕು ಅಂತ ನಾನು ಯಾವತ್ತೂ ಹೋಗಲ್ಲ. ಇಟ್ಸ್ ನಾಟ್ ನೀಡೆಡ್ ಆಲ್ಸೋ. ಓಕೆ. ಸೊ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಬೇಕಾದ್ರೆ ಅವನ ಹತ್ರ ಹಣ ಇರಬೇಕು, ಅಧಿಕಾರ ಇರಬೇಕು, ಹೆಸರು ಇರಬೇಕು ಅಂತಾರೆ. ಸೊ ನಿಮ್ಮ ಹತ್ರ ಈ ಮೂರೂ ಇದೆ, ಈ ಸ್ಥಾನಕ್ಕೆ ಬರೋಕ್ಕೆ ಯಾರು ಕಾರಣ? ಈ ಮೂರು ಇರಲಿಲ್ಲ ಅನ್ನೋದೇ ಕಾರಣ. ಅಧಿಕಾರ ಇರಲಿಲ್ಲ, ಹಣ ಇರಲಿಲ್ಲ, ಪವರ್ ಇರಲಿಲ್ಲ. ಆದರೆ ನನ್ನ ಹತ್ರ ತುಂಬ ಹಸಿವಿತ್ತು. ಹಸಿವು ಯಾವಾಗ ಕಾಡುತ್ತೆ ಆವಾಗ ಯು ವಿಲ್ ಥಿಂಕ್ ಆಫ್ ಸಕ್ಸಸ್. ಜೇಬಲ್ಲಿ ಏನೂ ಇಲ್ಲ, ಹಸಿವಾಗಿದೆ, ಇವತ್ತು ರಾತ್ರಿ ಊಟ ಮಾಡಬೇಕು, 20 ರೂಪಾಯಿ ದುಡಿಯೋಕ್ಕೆ ಟ್ರೈ ಮಾಡ್ತೀವೋ ಇಲ್ವೋ? ಹಾಂ, ಅದು ಸಿ ದಟ್ಸ್ ದಿ ಕ್ರ್ಯಾಕ್ಸ್ ಅಂಡ್ ಸೀಕ್ರೆಟ್ ಆಫ್ ಆಲ್ ಮೈ ಸಕ್ಸಸ್. ಮುಂದೆ ದುಡ್ಡು ಬಂದಮೇಲೆ ಏನು ಮಾಡೋದೇನೋ ಮುಖ್ಯ ಅಲ್ಲ, ಬರೋಕ್ಕೆ ಮುಂಚೆ ಏನೇನು ಒದ್ದಾಡಿದೆ. ಹಾವ್ ದಿಸ್ ಇಸ್ ಮೈ 10th ಪ್ರೊಫೆಷನ್, 10th ವೃತ್ತಿ. ವಾಟ್ ವಾಸ್ ಫಸ್ಟ್ ಸರ್? ಫಸ್ಟ್ ವಾಸ್ ಆಸ್ ಎ ಪ್ರೈವೇಟ್ ಟ್ಯೂಷನ್ ಟೀಚರ್. ನಾನು ಎಸ್ಎಸ್ಎಲ್ಸಿಲಿದ್ದಾಗ ನನಗಿಂತ ಚಿಕ್ಕ ಮಕ್ಕಳಿಗೆ ಮನೆ ಹೋಗಿ ಪಾಠ ಹೇಳ್ತಿದ್ದೆ. ಸಿ ದ ಫನ್ ವಾಸ್, ಅವರು ಶೆಟ್ರು, ಶೆಟ್ರು ಅಂದರೆ ನಮ್ಮ ಕಡೆ ಕೋಮಟಿ ಶೆಟ್ರು ಅಂತಾರೆ. ಅವ್ರ ಮನೆ ಹೋಗ್ತಿದ್ದೆ, 5-6 ಮಕ್ಕಳು ಇರ್ತಿದ್ರು, ಪಾಠ ಮಾಡ್ತಿದ್ದೆ. ಆ 5-6 ಮಕ್ಕಳು ಶಾಲೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ನಾನಾಗಲೇ ಅವ್ರ ಮನೇಲಿ ಇರ್ತಿದ್ದೆ. ಯಾಕೆ ಅಂದರೆ ಬಂದು ಕೂಡಲೇ ಅವರಿಗೆ ತಿಂಡಿ ಕೊಡ್ತಾರೆ, ಅವ್ರ ಜೊತೆಗೆ ನನಗೂ ಕೊಡೋರು, ಕೊಡ್ತಾರಲ್ಲ ಅನ್ನೋ ಆಸೆಗೆ ಹೋಗ್ತಿದ್ದೆ. ಎಷ್ಟೋ ಸಲ ಅವ್ರ ಶಾಲೆಯಿಂದ ಬಂದು ಬ್ಯಾಗೆಲ್ಲ ಬಿಸಾಕಿ ತಿಂಡಿ ಬೇಡ ಅಂದ್ಬಿಡೋರು. ಸೊ ಐ ಯೂಸ್ ಟು ಕಮ್ ಹಂಗ್ರಿ. ದಟ್ ವಾಸ್ ಮೈ ಫಸ್ಟ್ ಪ್ರೊಫೆಷನ್. ದೆನ್ ಐ ಬಿಕೇಮ್ ಎ ಟೀಚರ್ ಇನ್ ಹೈಸ್ಕೂಲ್. ದಟ್ ವಾಸ್ ಒನ್ ಪ್ರೊಫೆಷನ್. ಲೇಟರ್ ಆನ್ ಐ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ನ್ಯೂಸ್ ಪೇಪರ್ಸ್ ಅರ್ಲಿ ಮಾರ್ನಿಂಗ್. ದಕ್ಷಿಣ ನಾರಾಯಣ ಪ್ರಜಾವಾಣಿ ಮಾಡ್ತಿದ್ದೆ. ಆಮೇಲೆ ಐ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ಮಿಲ್ಕ್. ಈ ನಂದಿನಿ, ಅವಾಗ ನಂದಿನಿ ಇರಲಿಲ್ಲ, ಮತ್ತೆ ಯಾವುದೋ ಇತ್ತು, ಐ ಯೂಸ್ ಟು ಡಿಸ್ಟ್ರಿಬ್ಯೂಟ್ ಮಿಲ್ಕ್. ದೆನ್ ಐ ಹ್ಯಾಡ್ ಮೈ ಓನ್ ಬಫೆಲೋಸ್. ಒಂದು 4 ಎಮ್ಮೆ ಕಟ್ಟಿ ಹಾಲು ಕರೆದು ಮಾರ್ತಿದ್ದೆ. ಐ ವಾಸ್ ಅ ಬಸ್ ಏಜೆಂಟ್. ಯು ಆರ್ ದಿ ಫಸ್ಟ್ ಗರ್ಲ್ ಟು ನೋ ಅಬೌಟ್ ಇಟ್. ನಾನೆಲ್ಲೂ ಬರ್ದೂ ಇಲ್ಲ. ಏನು ಅಂದರೆ ಈ ಬಸ್ಸಿಗೆ ಪ್ರಯಾಣಿಕರನ್ನ ತುಂಬೋದು,
ಚಲ್ಕರೆ 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 ಯು ಹ್ಯಾವ್ ಟು ಶಾಟ್ ಅವನು ನಾನು ಕರಿತಾ ಇದ್ದೆ ಅಂತ ಬಂದು ಕೂತ್ಕೊಳ್ಳೋರು ಹೀಗೆ ಬೇರೆ ಬೇರೆ ಬಳ್ಳಾರಿ ಆಲ್ ಇನ್ ಬಳ್ಳಾರಿ ಸಿ ಐ ವಾಸ್ ಬಾರ್ನ್ ಇನ್ ಬಳ್ಳಾರಿ ಆನ್ 15th March 1958 ಮೈ ಮದರ್ ವಾಸ್ ಅ ಟೀಚರ್ ಐ ಹ್ಯಾಡ್ ನೋ ಫಾದರ್ ಐ ಡು ನಾಟ್ ನೋ ಹೌ ಹಿ ವಾಸ್ ಐ ಹ್ಯಾವ್ ನಾಟ್ ಸೀನ್ ಹಿಸ್ ಫೋಟೋಗ್ರಾಫ್ಸ್ ನಥಿಂಗ್ ಹೀ ಈಸ್ ನಾಟ್ ದೇರ್ ಇನ್ ಮೈ ಲೈಫ್ ಸರ್ ಈಗ ಯು ಸೆಡ್ ಹಿಸ್ ನಾಟ್ ದೇರ್ ಇನ್ ಮೈ ಲೈಫ್ ಇತ್ತೀಚೆಗೆ ಬಿಗ್ ಬಾಸಲ್ಲಿ ನೀವು ಅವ್ರ ಬಗ್ಗೆ ರಿವೀಲ್ ಮಾಡ್ತೀರಿ ನಿಮ್ಮ ತಂದೆ ಬಗ್ಗೆ ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಯಾ ನನಗೆ ಲೀಗಲ್ ಫಾದರ್ ಅಂತ ಏನಿದ್ದ ಆತನ ನಾನು ನೋಡಿದ ವೆರಿ ರಿಚ್ ಮ್ಯಾನ್ ಐ ಆಮ್ ಟೋಲ್ಡ್ ಬಟ್ ಮೈ ಬಯಾಲಜಿಕಲ್ ಫಾದರ್ ಇಫ್ ಯು ಕಾಲ್ ಮೀ ಫಾದರ್ ಯು ಆರ್ ನಾಟ್ ಮೈ ಮೈ ಬಯಾಲಜಿಕಲ್ ಫಾದರ್ ವಾಸ್ ಅ ವೆರಿ ವೆರಿ ಗ್ರೇಟ್ ರೈಟರ್ ಬೀಚಿಯವರು ಐ ಆಮ್ ಹಿಸ್ ಸನ್ ಅದನ್ನು ಅವರು ಒಪ್ಕೊಂಡ್ರು ಅವ್ರ ಮನೆಯವರು ಒಪ್ಕೊಂಡ್ರು ಅವ್ರ ಮಗ ಒಪ್ಕೊಂಡ್ರು ಅವ್ರ ಮೊಮ್ಮಕ್ಕಳು ಒಪ್ಕೋತಾರೆ ಹಾಂ ಫೈನ್ ದೇ ಆರ್ ಗುಡ್ ವಿತ್ ಮೀ ಐ ಆಮ್ ಹ್ಯಾಪಿ ಯಾವನೋ ಗೂಟ ಪಡ್ಕೊಂಡು ಹಿಂದೊಬ್ಬನು ಕೆಲಸಕ್ಕೆ ಬಾರದೆ ಇರೋನು ಅಪ್ಪ ಅಂತ ಇರೋ ಬದಲು ಒಬ್ಬ ಸಭ್ಯ ಮನುಷ್ಯ ಇರೋದು ಹೀ ವಾಸ್ ಪ್ರೆಟಿ ಓಲ್ಡ್ ಐ ಯೂಸ್ ಟು ಟೇಕ್ ಯು ಟು ಬಾತ್ರೂಮ್ ವಾಶಿಮ್ ಹೀ ಯೂಸ್ ಟು ಡ್ರಿಂಕ್ ಎಲ್ಲಿ ನಾನು ನೋಡೋಷ್ಟು ಕಡಿಮೆ ಆಗಿತ್ತು ಅದು ಬೇಜಾನು ಕುಡಿಯೋರು ಬಾರ್ ಕರ್ಕೊಂಡೋಗ್ತಿದ್ದೆ ಕರ್ಕೊಂಬಂದು ಮಲಗಿಸ್ತಿದ್ದೆ ಏ ಜುಬ್ಬ ಬಿಚ್ಚೋ ಆ ಜುಬ್ಬ ತೆಗೆದು ಅಲ್ಲಿ ಹಾಕಿ ಪೈಜಾಮ ತೆಗೆದು ಅಲ್ಲಿ ಹಾಕಿ ವಾಪಸ್ ಬರೋ ಹೊತ್ತಿಗೆ ಆ ಬನಿಗಳ ಹರಿದ್ಕೊಂಬ ನನ್ನ ದೇಹವನ್ನು ಬಿಟ್ಟು ತೊಲಗು ಅಂತ ಕುಡಿದ್ಮೇಲೆ ಬಿಡಿ ಸರ್ ಅದೇ ತೊಲಗುತ್ತೆ ಯಾಕೆ ಚಿಂತೆ ಮಾಡ್ತೀರಿ ಅಂತ ಐ ಕಾಲ್ಡ್ ಹಿಮ್ ಸರ್ ಈ ಪಾಸ್ಟರ್ ಹೀ ಗೇವ್ ಮೀ ಬಿಗ್ ಲೆಗಸಿ ಆಫ್ ರೈಟಿಂಗ್ ಇಫ್ ಐ ಆಮ್ ರೈಟಿಂಗ್ ಟುಡೇ ಇಟ್ಸ್ ಬಿಕಾಸ್ ಆಫ್ ಹಿಮ್ ಡು ಯು ಮಿಸ್ ಹಿಮ್ ಸರ್ ಓ ಐ ಮಿಸ್ ಮೈ ಬೋಥ್ ದಿ ಪೇರೆಂಟ್ಸ್ ಮೈ ಮದರ್ ವಾಸ್ ಮೈ ಗಾಡೆಸ್ ಇಫ್ ಐ ಆಮ್ ಸಮಥಿಂಗ್ ಟುಡೇ ಇಟ್ ಇಸ್ ಬಿಕಾಸ್ ಆಫ್ ಮೈ ಮಮ್ ನಾಟ್ ಬಿಕಾಸ್ ಆಫ್ ಹಿಮ್ ಅವರು ಒಂದ್ಸಲ ನಮ್ಮ ಮನೆಗೆ ಬಂದರು ಬೀಚಿಯವರು ಒನ್ ವಿವರ್ ಇನ್ ಬಳ್ಳಾರಿ ನಾನು ನೋಡಿದೆ ಅವ್ರು ಮಲಗಿದ್ರು ಹ್ಞೂ ಯಾಕೆ ಬಂದರು ಯಾವಾಗ ಬಂದರು ಬೆಳಗಿನ ಜಾವ ಬಂದರು ಕಣ ಓಕೆ ಲೆಟ್ ಹಿಮ್ ಟೇಕ್ ರೆಸ್ಟ್ ಅಂತ ಐ ವಾಸ್ ವೆರಿ ಯಂಗ್ ಬಾಯ್ ಅಷ್ಟೊತ್ತಿಗೆ ಎಚ್ಚರ ಆಯಿತು ಅವ್ರಿಗೆ ಏ ರವಿ ಬಾಯ್ ಲೀವ್ ಒಂದು ರೂಪಾಯಿ ಆವಾಗ ಒಂದು ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಬರ್ಕ್ಲಿ ಸಿಗರೆಟ್ ತಗೊಂಬ ದೆನ್ ಮೈ ಮದರ್ ಅದು ಎಲ್ಲಿದ್ದರೂ ಗೊತ್ತಿಲ್ಲ ಶಿ ಕೇಮ್ ಅಂಡ್ ಸೆಡ್ ನನ್ನ ಮಗನ ಕೈಲಿ ಸಿಗರೆಟ್ ತರಿಸ್ಬೇಡ ನೀನು ಅಂತ ಏನು ಕೊಡಿದ್ಯಾ ಒನ್ ಫೈನ್ ಡೇ ಜನ ಬೀಚಿಯವ್ರ ಮಗ ರವಿ ಬೆಳಗೆರೆ ಅಂತ ಅನ್ನೋದಿಲ್ಲ ರವಿ ಬೆಳಗೆರೆ ಅವರ ಅಪ್ಪ ಬೀಚಿ ಅಂತ ಅಂತಾರೆ ಡೋಂಟ್ ಫರ್ಗೆಟ್ ಶಿ ವಾಸ್ ಅ ವೆರಿ ಬೋಲ್ಡ್ ಲೇಡಿ ಶಿ ಹಾರ್ಡ್ ವರ್ಕಿಂಗ್ ನೋಡಮ್ಮ ಆ ಬ್ಯಾಕ್ಗ್ರೌಂಡ್ ಇಲ್ಲ ಅಂದಿದ್ದರೆ ನಾನು ಈ ಸಂಸಾರನ ಹಿಂಗೆ ಇಟ್ಕೊಳ್ತಿರಲಿಲ್ಲ ಅಲ್ವಾ ನಮಗೆ ಯಾವುದೋ ಒಂದು ಒಂದು ಪುಷಿಂಗ್ ಫ್ಯಾಕ್ಟರ್ ಬೇಕಾಗುತ್ತೆ ಬಡತನ ಅನ್ಎಂಪ್ಲಾಯ್ಮೆಂಟ್ ಅಂಡರ್ಎಂಪ್ಲಾಯ್ಮೆಂಟ್ ಜಗಳಗಳು ಹ್ಯಾಬಿಟ್ಸ್ ವಾಟ್ ನಾಟ್ ದಟ್ ಮೇಡ್ ರವಿ ಬೆಳಗರೆ ರವಿ ಬೆಳಗರೆ ಓಕೆ ಸರ್ ನಿಮ್ಮ ಫಸ್ಟ್ ಲವ್ ಯಾರು ಇಸ್ ಎ ಫಸ್ಟ್ ಲವ್ ಹೂಮ್ ಡಿಡ್ ಯು ಲವ್ ಫಸ್ಟ್ ಅ ಗರ್ಲ್ ಇದು ಬಹಳ ನಿಂಗೆ ಗೊತ್ತಾನೆ ಐ ಡೋಂಟ್ ವಾಂಟ್ ಟು ನೇಮ್ ಹರ್ ಬಿಕಾಸ್ ಪಾಪ ಅವ್ರ ಮದುವೆ ಆಗಿ ಶೀ ಇಸ್ ವಿತ್ ಹರ್ ಫ್ಯಾಮಿಲಿ ಶೀ ವಾಸ್ ಯುವರ್ ಆಫ್ ದಿ ಈಕ್ವಲ್ ಏಜ್ ಅವಳಿಗೂ 14 ವರ್ಷ ನನಗೂ 14 ವರ್ಷ ಶೀ ವಾಸ್ ಫ್ರಮ್ ಎ ವೆರಿ ವೆರಿ ಪುವರ್ ಫ್ಯಾಮಿಲಿ ಆ್ಯಂಡ್ ಐ ವಾಸ್ ಆಲ್ಸೋ ಫ್ರಮ್ ಪುವರ್ ಫ್ಯಾಮಿಲಿ ಇಟ್ ವಾಸ್ ಅ ಲಾಂಗ್ 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 ಅಫೇರ್ ಐ ಕೈ ಕೊಡು ಐ ಹ್ಯಾಡ್ ನಾಟ್ ಟಚ್ಡ್ ಹರ್ ಲೈಕ್ ದಿಸ್ ಯಾ ದಟ್ ವಾಸ್ ಮೈ ಕನ್ವಿಕ್ಷನ್ ಮದುವೆ ಆಗೋ ಹುಡುಗಿ ಈಗ ಯಾಕೆ ಮುಟ್ಲಿ ದೆನ್ ಒನ್ ಫೈನ್ ಡೇ ದಿ ಎಫ್ ಐ ಆರ್ ಬ್ರೋಕ್ ಶಿ ಮ್ಯಾರಿಡ್ ಅನದರ್ ಫೆಲೋ ಐ ಬಿಕೇಮ್ ಅ ಲೋನರ್ ಹಸಿರು ನೆರಿಗೆ ಹುಡುಗಿ ಅವರೇನಾ ನಿಮ್ಮ ಕೈ ಮೇಲೆ ಒಂದು ಟ್ಯಾಟು ಇದೆ ಸರ್ ಅವ್ರದೇನಾ ಹೆಸರು ಹೇಳಬಾರ್ದು ಅಲ್ಲ ಅವ್ರದೇನಾ ಅಂತ ಅವ್ರದೇ
ಓಕೆ ಐ ಹ್ಯಾವ್ ನೋ ಟೂ ಟ್ಯಾಟೂಸ್ ಓನ್ಲಿ ಒನ್ ಟ್ಯಾಟೂ ಹಾಂ ಒಂದೇ ಓಕೆ ಸರ್ ಈಗ ಯಾರೇ ಎರಡನೇ ಮದುವೆ ಆದ್ರೂ ಅದನ್ನು ನಿಮ್ಮಷ್ಟು ಧೈರ್ಯವಾಗಿ ಅವರು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೇಳ್ಕೊಳ್ಳಲ್ಲ ಕೂಡ ನೀವು ಎರಡನೇ ಮದುವೆ ಆಗ್ತೀರಿ ನೀವು ಅನೌನ್ಸ್ ಸಹ ಮಾಡ್ಕೊಳ್ತೀರಿ ಯಾಕೆ ಎರಡನೇ ಮದುವೆ ಆದ್ರಿ ಹಾಂ ದಟ್ಸ್ ಒನ್ ಗುಡ್ ಕ್ವೆಶ್ಚನ್ ನನ್ನ ಫಸ್ಟ್ ಮದುವೆ ವಾಸ್ ವಿತ್ ಲಲಿತಾ ಶೀ ವಾಸ್ ಮೈ ಲೆಕ್ಚರರ್ ಹಾಂ ನನ್ನ ತಾಯಿ ನನ್ನ ಪ್ರಿನ್ಸಿಪಲ್ ಆಗಿದ್ದರು ಲಲಿತಾ ವಾಸ್ ಮೈ ಲೆಕ್ಚರರ್ ಎಲ್ಡರ್ ಟು ಮೀ ಬೈ 10 ಇಯರ್ಸ್ ಯಾ ನೋಡು ಪ್ರೀತಿಸೋಕ್ಕೆ ಏಜ್ ಗೀಜ್ ಅಲ್ಲ ಮುಖ್ಯ ಅಲ್ವೇ ಅಲ್ಲ ಏಜ್ ಇಸ್ ಜಸ್ಟ್ ಅ ನಂಬರ್ ಯಾ ಜಸ್ಟ್ ಅ ನಂಬರ್ ಆ್ಯಂಡ್ ವಿ ಮ್ಯಾರೀಡ್ ಮೇನ್ಲಿ ನಾವು ಮದುವೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಅವರಿಗೂ ನನ್ನ ತಾಯಿಗೂ ತುಂಬ ಒಳ್ಳೆ ರ್ಯಾಪೋ ಬೆಳೆದ್ಬಿಟ್ಟಿತ್ತು ಫಸ್ಟ್ ನೈಟ್ ವೆರಿ ಹಾಟ್ ರೂಮ್ ಅದು ಓಪನ್ ವಿಂಡೋ ಎಲ್ಲೂ ಇಲ್ಲ ಬಳ್ಳಾರಿ ಚೌಲ್ಟ್ರಿ ಓ ಆಮೇಲೆ ನಮ್ಮ ನನ್ನ ವೈಫ್ ಅತ್ತೆ ಐ ರಿಮೆಂಬರ್ ಹರ್ ನೇಮ್ ಇಸ್ ಮಣಿ ಶೀ ಅದೇನು ಎಲ್ಲ ರೇಷ್ಮೆ ಪರದೆಗಳನ್ನು ಕಟ್ಬಿಟ್ಟು ರೇಷ್ಮೆ ಸೀರೆ ನಾನು 12:30 ಕೈತಾ ಇದ್ದೆ ಇವಳು 12:30 ಗೊಂಬೆ ಹಿಡ್ಕೊಂಡು ಹಿಂಗೆ ಹಾಲು ಹಿಡ್ಕೊಂಡು ಬರ್ತಾರಲ್ಲ ಹಂಗೆ ಮೊದಲು ಸರ್ ಕೀಪ್ ಇಟ್ಟೆ ಅಲ್ಲಿ ದೂರ ಕೂತ್ಕೊ ನನ್ನ ಮೈ ಮುಟ್ಟಿದ್ರೆ ಒದ್ಬಿಡ್ತೀನಿ ಏನೋ ಲವ್ ಮ್ಯಾರೇಜ್ ಬಟ್ ಐ ವಾಂಟ್ ಟು ಟಾಕ್ ಟು ಯು ಸಮಥಿಂಗ್ ವೆರಿ ಪರ್ಸ್ನಲ್ ಹೇಳಿ ರವಿ ನಾವೆಲ್ಲೇ ಏ ಕ್ವಶನ್ನಲ್ಲ ಮಾತಾಡ್ತೀವಿ ನಾನು ಅವಳು ಇಬ್ಬರೇ ಇದ್ದರೆ ವಿ ಸ್ಪೀಕ್ ಇನ್ ಉರ್ದು ಓಕೆ ಏಕ್ ಬಾತ್ ಕಹನಿ ಇದೆಯಾ ಅರೆ ಬೋಲೋ ಭಯ ಕ್ಯಾ ಇಷ್ಟೇ ನೋಡು ನಾನು ನೀನು ಇನ್ನೂ ತುಂಬ ವರ್ಷ ಬದುಕಿರ್ತೀವಿ ಅಮ್ಮ ಎಷ್ಟು ವರ್ಷ ಬದುಕಿರ್ತಾಳ ನಂಗೆ ಗೊತ್ತಿಲ್ಲ ಇರೋ ಅಷ್ಟು ದಿವಸ ಅಮ್ಮನ ಚೆನ್ನಾಗಿ ನೋಡ್ಕೊಂಬಿಡು ಟಿಲ್ ದ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಬ್ರೆತ್ ನೋಡ್ಕೊಳ್ಳು 10 ಇಯರ್ಸ್ ಮೈ ಮದರ್ ವಾಸ್ ಪ್ಯಾರಾಲಿಟಿಕ್ ಸೊ ಈವನ್ ವಾಷಿಂಗ್ ಹರ್ ಎವ್ರಿಥಿಂಗ್ ಇದೊಂದು ಮಾತು ಬಿಕಾಸ್ ಮೆನಿ ವಿಲ್ ಬಿ ವಾಚಿಂಗ್ ಯುವರ್ ಟಿ ವಿ ಐ ವಾಂಟ್ ಟೆಲ್ ಯು ಒಂದು ದಿವಸ ಶಿ ವಾಸ್ ಇನ್ವೈಟೆಡ್ ಟು ರಾಯಚೂರ್ ಫಾರ್ ಎ ಭಾಷಣ ಬಿಕಾಸ್ ಶಿ ವಾಸ್ ಅ ರೈಟರ್ ಮೈ ಮದರ್ ವಾಸ್ ಅ ರೈಟರ್ ಹೋದ್ವಿ ಅಲ್ಲೊಂದು ಹೋಟೆಲ್ನಲ್ಲಿ ಉಳಿಸಿದರು 2 ಕಾಟ್ ಒಂದು ರೂಮಲ್ಲಿ ಮಲಗಿದ್ದೀನಿ ಒಂದು ಐ ಹರ್ಡ್ ಅ ಸೌಂಡ್ ಎದ್ದು ನೋಡ್ತೀನಿ ನನ್ನ ತಾಯಿ ಬಿದ್ದುಬಿಟ್ಟಿದ್ರು ಶಿ ವಾಸ್ ಪ್ಯಾರಾಲಿಟಿಕ್ ಅಷ್ಟೊತ್ತಿಗಾಗಲೇ ಅವ್ರದ್ದೊಂದು ಕೈ ಮುರಿದು ಹೋಯಿತು ಸೇಮ್ ಯಾವ ಕೈಗೆ ಸ್ಟ್ರೋಕ್ ಆಗಿತ್ತೋ ಅದೇ ಕೈ ಮುರಿದು ಹೋಗಿತ್ತು ಶಿ ವಾಸ್ ಕ್ರೈಯಿಂಗ್ ಆಸೆ ದಮ್ಮ ಸುಮ್ಮನೆ ರೀ ಅಂದ್ರೆ ಮಾಡ್ತೀನಿ ಅಂಥೇಳಿ ಅವ್ರದ್ದೇ ಒಂದು ಹಳೆ ಸೀರೆ ತೆಗೆದು ಹರಿದು ಬ್ಯಾಂಡೇಜ್ ಮಾಡಿದೆ ಐ ಆಮ್ ಎನ್ ಎಕ್ಸಲೆಂಟ್ ಈ ಕಟ್ ಕಟ್ತೀನಿ ಕಣ್ಣು ಕಟ್ತೀನಿ ಎಲ್ಲ ಕಟ್ತೀನಿ ಸ್ವಲ್ಪ ರಿಲೀಫ್ ಆಯಿತು ಆಕೆಗೆ ಆಮೇಲೆ ರವಿ ಒಂದು ಗೋಟು ಬಾತ್ರೂಮ್ ಶಿ ಸರ್ ಬಾ ಅಮ್ಮ ಕರ್ಕೊಂಡು ಹೋಗ್ತಾ ಅದಕ್ಕೆ ಯಾಕೆ ಅಂತ ನೀನು ಹೋಗು ನಾನು ಅಮ್ಮ ನೀನು ಎತ್ತಿದೀಯ ನನ್ನ ನಾ ಇದ್ರೆ ಏನು ಕಷ್ಟ ಆಗಲ್ಲ ಯೋ ಇಟ್ಸ್ ಆಫ್ಟರ್ ಆಲ್ ಯು ಆರ್ ರಿಲೀವಿಂಗ್ ಯುವರ್ ಸೆಲ್ಫ್ ಡೂ ದ್ಯಾಟ್ ಯೂರಿನೇಟ್ ಮಾಡ್ತಾ ಮಾಡ್ತಾ ಅಯ್ಯೋ ಇದೊಂದು ಆಗಬೇಕಾಗಿತ್ತ ಅಂತ ಅಂದರು ಐ ಕುಡ್ ಅಂಡರ್ಸ್ಟ್ಯಾಂಡ್ ಪೀರಿಯಡ್ಸ್ ಆಯ್ತಾ ಐ ಬ್ರಾಟ್ ಹರ್ ಬ್ಯಾಕ್ ಅದೇ ಸೀರೆದು ಇನ್ನೊಂದು ತುಂಡು ಮಾಡಿದೆ ಐ ಮ್ಯಾಡ್ ಎ ಸ್ಯಾನಿಟರಿ ಪ್ಯಾಕ್ಟ್ ಔಟ್ ಆಫ್ ಸ್ಯಾರಿ ಐ ವಾಸ್ ಹಾರ್ಡ್ಲಿ 17 or 18 ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ದಟ್ಸ್ ದಿ ವೇ ಯು ಹ್ಯಾವ್ ಟು ಅಟೆಂಡ್ ಟು ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮ ಅಕ್ಕ ಉಚ್ಚ ಮಾಡ್ಕೋತಾರೆ ಕಕ್ಕ ಮಾಡ್ಕೋತಾರೆ ಪೀರಿಯಡ್ಸ್ ಕ್ಲೀನ್ ಇಟ್ ಅವ್ರು ನಿಮಗೆ ಮಾಡಿಲ್ವಾ ಹಾ ಹಾ ದಟ್ ಗ್ರ್ಯಾಟಿಟ್ಯೂಡ್ ಯಾರಾದರೂ ತಂದೆ ತಾಯಿನ ಐ ನಾಡು ಒದ್ದು ಬಿಡ್ತೀನಿ ನಾನು ಬಿಕಾಸ್ ಹಂಗೆ ಅನ್ನೋ ಹಕ್ಕು ನಮ್ಗೆ ಇರೋದಿಲ್ಲ ದೇ ಆರ್ ಗ್ರೇಟ್ ಪೀಪಲ್ ಯಾವಾಗ ನೀನು ಅದನ್ನೆಲ್ಲ ಮಾಡಿ ಮಗನ ಕೈಲಿ ಒದ್ಸ್ಕೊಂಬರ್ತೀಯಲ್ಲ ಆವಾಗ ಗೊತ್ತಾಗುತ್ತೆ ನನಗೆ ವಾಟ್ ದಿ ಟ್ರೂತ್ ಈಸ್ ಐ ಡಿಡ್ ಇಟ್ ಯು ಆರ್ ಗ್ರೇಟ್ ಫ್ರೆಂಡ್ಸ್ ಮೀ ಆ್ಯಂಡ್ ಮೈ ಮದರ್ ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ರವಿ ಸುಳ್ಳು ಹೇಳಬೇಡ
ಆಮೇಲೆ ಏನು ಬೇಕಾದ್ರು ಮಾಡು ಮಾಡು ಹೊರಗಡೆ ಮಾಡ್ತೀರಿ ತುಂಟ್ರಿ ನೀವು ಅದೆಲ್ಲ ನನಗೆ ಬಂದು ಹೇಳಬೇಕು ದಿನ ನೀವು ಹೋಗಿ ಅಪ್ಡೇಟ್ ಕೊಡ್ತಿದ್ರಿ ಅಮ್ಮಂಗೆ ಅಂದರೆ ಎನಿಥಿಂಗ್ ಇಂಪಾರ್ಟೆಂಟ್ ಇದ್ದಾಗ ಐ ಟೋಲ್ಡ್ ಹರ್ ವೆನ್ ಐ ಹ್ಯಾಡ್ ಫಸ್ಟ್ ಇಂಟರ್ ಕೋರ್ಸ್ ಆಫ್ ಮೈ ಲೈಫ್ ವಿತ್ ಎ ಗರ್ಲ್ ಹರಿದ್ವಾರದಲ್ಲಿ ಛತ್ರದಲ್ಲಿ ಆ ಹುಡುಗಿ ಶಿ ಕೇಮ್ ಅಂಡ್ ಇನ್ಫ್ಯಾಕ್ಟ್ ಶಿ ಹ್ಯಾಡ್ ಹಿಂಗೆ ಹಿಂಗೆ ಆಯಿತು ಅಯ್ಯೋ ಮುಂಡೆ ಮಗನೇ ಆ ಹೆಣ್ಮಗು ಅವಳ ಗತಿಯೇನೋ ವಾಟ್ ಇಫ್ ಶಿ ಈಸ್ ಪ್ರೆಗ್ನೆಂಟ್ ಆ ಥರ ಯಾವ ರಹಸ್ಯವೂ ನಾವು ಇಟ್ಕೋತಿರಲಿಲ್ಲ ವಿ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಹರ್ ಬಟ್ ಆಲ್ ದಿಸ್ ಈಸ್ ಬಿಕಾಸ್ ಆಫ್ ಹರ್ ಉರ್ದು ಮೇ ಜೋ ದುವಾ ಕಹತೆ ಹಿಂದಿ ಮೇ ತೋ ಆಶೀರ್ವಾದ ಕಹತೆ ಉನ್ಕಿ ದುವಾ ಹೈ ಆಶೀರ್ವಾದ ದುವಾ ಯಸ್ ಯಸ್ ಓಕೆ ವೆಲ್ ದೆನ್ ಲಲಿತಾ ಅಂಡ್ ಮೀ ಶಿ ವಾಸ್ ಮೈ ಲೆಕ್ಚರರ್ ಆ್ಯಂಡ್ ಆಸ್ ಅ ಸ್ಟೂಡೆಂಟ್ ಶಿ ಇನ್ ಫ್ಯಾಕ್ಟ್ ಕೇಮ್ ಇನ್ ಟು ಮೈ ಲೈಫ್ ಟು ಪ್ಯಾಚ್ ಅಪ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಹಸಿರು ನೆರಿಗೆ ಅಲಂಗದ ಹುಡುಗಿ ಅಂಡ್ ಮೀ ಓಕೆ ಇಷ್ಟು ವರ್ಷ ಲವ್ ಮಾಡಿದ್ದೀರಿ ಯಾಕೆ ಸಪ್ರೇಟ್ ಆಗ್ತೀರಿ ಮಾಡ್ಕೊಳ್ಳಿ ಅಂತ ಪಾಪ ಅದು ಆಗಲಿಲ್ಲ ದೆನ್ ಆಸ್ ಐ ವೆಂಟ್ ಅವೇ ಟು ಹಿಮಾಲಯಸ್ ಐ ವಾಸ್ ಇನ್ ಹಿಮಾಲಯಸ್ ಫಾರ್ ಸಮ್ ಟೈಮ್ ಸನ್ಯಾಸ ತಗೋಬೇಕು ದೇವ್ರನ್ನ ನೋಡಬೇಕು ಆಯಿತು ದೇವ್ರಿಗಿವರೆಲ್ಲ ಇಲ್ಲ ಸುಳಮಗ ಸುಮ್ಮನೆ ಮೋಸ ಮಾಡ್ತೀಯಾನೆ ಅಂತಂಥೇಳಿ ಐ ಕೇಮ್ ಬ್ಯಾಕ್ ಬೈ ದ ಟೈಮ್ ಐ ಕೇಮ್ ಬ್ಯಾಕ್ ಮೈ ವೈಫ್ ಐ ಮೀನ್ ಲಲಿತಾ ನಂದೇ ಒಂದು ಸಿಗ್ನೇಚರ್ ಫೋರ್ಜರಿ ಮಾಡಿ ಎಮ್ ಎ ಸೀಟ್ ತೊಗೊಂಡ್ರು ಇನ್ ಕರ್ನಾಟಕ ಯೂನಿವರ್ಸಿಟಿ ಐ ಆಮ್ ಎಮ್ ಎ ಇನ್ ಹಿಸ್ಟ್ರಿ ವಿತ್ ಎ ಗೋಲ್ಡ್ ಮೆಡಲ್ ಓಕೆ ಎಸ್ ಎಲ್ ಸಿಲಿ ಎರಡು ಸಲ ಫೇಲ್ ಆಗಿದ್ದೆ ಅದು ಬೇರೆ ವಿಷಯ ವಾಟ್ ಐ ಸೀಸ್ ಶಿ ಹ್ಯಾವ್ ಡನ್ ಸೋ ಮಚ್ ದೆನ್ ಐ ವಿನ್ ಫೈನಲ್ ಇಯರ್ ಎಮ್ ಎ ಅದಕ್ಕೆ ಫೈನಲ್ ಇಯರ್ ಅನ್ನಲ್ಲ ಕರ್ನಾಟಕ ಯೂನಿವರ್ಸಿಟಿಲಿ ದೇ ಕಾಲ್ ಇಟ್ ಆಸ್ ಎಮ್ ಎ ಪ್ರೀವಿಯಸ್ ಎಮ್ ಎ ಫೈನಲ್ ಎಮ್ ಎ ಫೈನಲಲ್ಲಿ ಇದ್ದಾಗ ಬಳ್ಳಾರಿಗೆ ಬಂದೆ 15th ವಾಸ್ ಮೈ ಬರ್ಡೇ ಮಾರ್ಚ್ 15th ಮೈ ವೈಫ್ ಗೇವ್ ಮಿ ಎ ಟೇಪ್ ರೆಕಾರ್ಡರ್ ಗಿಫ್ಟ್ ಅದು ಟಿ ವಿ ಸೈಜಲ್ಲಿತ್ತು ರಾಜ ಎಸ್ ಮಾಲು ಸರ್ ಥ್ಯಾಂಕ್ ಯು ಐ ಆಮ್ ಗೋಯಿಂಗ್ ಟು ಆಸ್ಕ್ ಎ ವೆರಿ ಕಾಸ್ಟ್ಲಿಯರ್ ಗಿಫ್ಟ್ ವಾಟ್ ಈಸ್ ದಟ್ ಐ ವಾಂಟ್ ಟು ಮ್ಯಾರಿ ಯು ಮೇಡಮ್ ಎಸ್ ಶಿಸ್ತದೆ ನನ್ನ ರವಿ ವಿಲ್ ಗೆಟ್ ಅ ಬೆಟರ್ ಗರ್ಲ್ ನಾಟ್ ಗರ್ಲ್ ಯು ವಿಲ್ ಗೆಟ್ ಗರ್ಲ್ಸ್ ಬೇಡ ಬೇಡ ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ನಥಿಂಗ್ ಡೂಯಿಂಗ್ ಅಂತಂಥೇಳಿ ಐ ತುಂಬ ಹಠ ಮಾಡಿ 1st April 1979 ಗಾಟ್ ಎಂಗೇಜ್ಡ್ ವಿತ್ ಹರ್ 1979 May 23rd ವಿ ಮ್ಯಾರಿಡ್ ಆ್ಯಂಡ್ ಆರ್ ಲೈಫ್ ಆಯಿತು ಎಲ್ಲ ಸೇರಿಸಿ ಒಂದು 45 ವರ್ಷ ಸಂಸಾರ ಆ್ಯಂಡ್ ಸಂಸಾರ ಏನು ವೇಸ್ಟ್ ಆಗಿಲ್ಲ ಮೂರು ಮಕ್ಕಳು ಮೈ ಫಸ್ಟ್ ಡಾಟರ್ ಚೇತನಾ ಈಸ್ ಡೂಯಿಂಗ್ ಶಿ ಈಸ್ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಎಡಿಟರ್ ಇಂಡಿಯನ್ ಎಕ್ಸ್ಪ್ರೆಸ್ ವೆರಿ ಬ್ರಿಲಿಯಂಟ್ ಗರ್ಲ್ ದಿ ಸೆಕೆಂಡ್ ಗರ್ಲ್ ಐ ಆಮ್ ಮಿಸ್ಸಿಂಗ್ ಹರ್ ಶೀಸ್ ವಿತ್ ಮೀ ಆ್ಯಸ್ ಅಸಿಸ್ಟೆಂಟ್ ಎಡಿಟರ್ ಹರ್ ನೇಮ್ ಈಸ್ ಭಾವನಾ ವೆರಿ ಗುಡ್ ಗರ್ಲ್ ಶಿ ಮ್ಯಾರಿಡ್ ಅ ಫಿಲ್ಮ್ ಸ್ಟಾರ್ ಶ್ರೀನಗರ ಕಿಟ್ಟಿ ನೈಸ್ ಬಾಯ್ ಆ್ಯಂಡ್ ಮೈ ಸನ್ ಕರ್ಣ ಹಿ ಮ್ಯಾನೇಜಸ್ ದಿ ಸ್ಕೂಲ್ ದಟ್ ಐ ಆಮ್ ರನ್ನಿಂಗ್ 8,000 ಚಿಲ್ಡ್ರನ್ ನೋ ಕ್ಯಾಸ್ಟ್ ಆಸ್ಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕ್ಯಾಸ್ಟೇ ಇಲ್ಲ ನೋ ಡೊನೇಷನ್ ವಿ ಟೇಕ್ ಮಿನಿಮಮ್ ಫೀ ಆ್ಯಂಡ್ ವಿ ಮ್ಯಾನೇಜ್ ಸಮ್ 360 ಸ್ಟಾಫ್ ಟೀಚರ್ಸ್ ಆಯಾಸ್ ಅಸಿಸ್ಟೆಂಟ್ಸ್ ಆಲ್ ದಟ್ ಆಲ್ ದಿಸ್ ಐ ಟೆಲ್ ಯು ಯಾವಾಗಿನವರೆಗೂ ನಿನ್ನ ಹೊಟ್ಟೆ ತುಂಬಿರುತ್ತೋ ಆವಾಗಿನವರೆಗೂ ನೀನು ಏನೂ ಮಾಡಲ್ಲ ಟು ಸ್ಪಾಯ್ಲ್ ಯು ಐ ಮಸ್ಟ್ ಗಿವ್ ಯು ಕಂಫರ್ಟ್ ಕರೆಕ್ಟ್ ನಿನ್ನ ಹಾಳು ಮಾಡಬೇಕು ಅಂತಂದರೆ ಕಂಫರ್ಟ್ ಕೊಡಬೇಕು ಕಂಫರ್ಟ್ ಇದ್ದರೆ ಯಾಕೆ ಕೆಲಸ ಮಾಡ್ತೀಯ ಸೊ ಮೈ ಹಸಿವಿದೆಯಲ್ಲಮ್ಮ ಆ ಹಸಿವು ನನ್ನನ್ನು ಇಲ್ಲಿವರೆಗೂ ತಂದಿದೆ
ಇನ್ನೂ ಹೊಟ್ಟೆ ತುಂಬಿಲ್ಲ ತುಂಬಿಲ್ಲ ಅಂದರೆ ಆ ಹಸಿವು ತುಂಬೋಗಿದೆ ಟು ಅರ್ನ್ ಟು ರೀಡ್ ಟು ರೈಟ್ ಓಕೆ ಸರ್ ಯಾಕೆ ಎರಡನೇ ಮದುವೆ ಆದ್ರಿ ಅಂತ ಇದು ಮುಖ್ಯವಾದ ಪ್ರಶ್ನೆ